ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ಮಧ್ಯ ಭಾಗದಲ್ಲೇ ಇರುವಂತಹ ಸರಿಸುಮಾರು 30 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮೂಡ ಖಾತ, ಮೂಡ ಕಂದಾಯ ಮತ್ತು ಇಲ್ಲಿ ಕಟ್ಟಿರುವಂತಹ ಮನೆಗಳಿಗೆ ಮೂಡ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮೈಸೂರು ಮಧ್ಯಭಾಗದಲ್ಲೇ ಇರುವಂತಹ KNS ಇಥಿಯೋಸ್ ಅಲ್ಲಿ ಇದ್ದೀನಿ. ಎಲ್ಲಿದೆ ಇದು KNS ಇಥಿಯೋಸ್ ಅಂತಂದ್ರೆ, ಮೈಸೂರು ಪ್ಯಾಲೇಸು, ದೇವರಾಜ ರಸ್ತೆ, ರ್ಯಾಡಿಸನ್ ಬ್ಲೂ ಹೋಟೆಲು, ಮಾಲ್ ಆಫ್ ಮೈಸೂರು, ಗಾಲ್ಫ್ ಕ್ಲಬ್ಬು, ರೇಸ್ ಕೋರ್ಸು, ಎಕ್ಸಾಕ್ಟ್ಲಿ ಮಧ್ಯದಲ್ಲಿರುವಂಥದ್ದು. ಇನ್ನು ಪ್ರಿಸೈಸ್ ಆಗಿ ಹೇಳಬೇಕು, ಕರೆಕ್ಟ್ ಆಗಿ ಹೇಳಬೇಕು ಲೊಕೇಶನ್ ಅಂತ ಅಂದ್ರೆ, ಮೈಸೂರು ಮಾಲ್ ಆಫ್ ಮೈಸೂರು ಏನಿದೆ ಹಿಂಭಾಗದಲ್ಲೇ ಸರಿಸುಮಾರು 1 ಕಿಲೋಮೀಟರ್, ನಾನು ಯಾವ್ದು ಲೊಕೇಶನ್ಗಳು ಹೇಳಿದೆ ಅಲ್ಲಿದೆ, ಸರಿಸುಮಾರು 1.5-2 ಕಿಲೋಮೀಟರ್ಲೇ ಇರುವಂಥದ್ದು. ಸರಿಸುಮಾರು 300 ನಿವೇಶನಗಳು ಹೊಂದಿರುವಂತಹ ಈ ಲೇಔಟ್ ಯಾಕೆ ಇದನ್ನ ನಾನು, ಇಸ್ ಒನ್ ಆಫ್ ದ ಪ್ರೀಮಿಯಂ ಅಂಡ್ ಗೇಟೆಡ್ ಕಮ್ಯುನಿಟಿ. ಮೈಸೂರಲ್ಲಿ ಬೆರಳೆಣಿಕೆಯಷ್ಟೇ ಗೇಟೆಡ್ ಕಮ್ಯುನಿಟಿಗಳಿರೋದು, ಅದರಲ್ಲೂ ಸಹ ವಿತ್ ಆಲ್ ಎಮ್ಯುನಿಟೀಸ್. ಎಮ್ಯುನಿಟೀಸ್ ಅಂದರೆ 24-hour ಸೆಕ್ಯೂರಿಟಿ, CCTV ಕ್ಯಾಮ್ರಾ, ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಬ್ಯಾಸ್ಕೆಟ್ಬಾಲ್ ಕೋರ್ಟು, ಮಕ್ಕಳು ಆಟ ಆಡಲಿಕ್ಕೆ ಆಟದ ಮೈದಾನ, ಪಾರ್ಕ್ಗಳು, ಉದ್ಯಾನವನ, ಇವೆಲ್ಲವೂ ಇರುವಂಥದ್ದು. ಕನೆಕ್ಟಿಂಗ್ ರೋಡ್, ನಾನು ಈಗ ಈ ಲೇಔಟಿನ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್, ಮಧ್ಯದಲ್ಲಿ ಮೇನ್ ರೋಡ್ ಅಲ್ಲ, ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ ಮಧ್ಯದಲ್ಲಿರುವಂತಹ ರಸ್ತೆಯಲ್ಲಿದ್ದೀನಿ. ನೀವು ನೋಡ್ಬೋದು ಅವೆನ್ಯೂ ಟ್ರೀಸ್ಗಳಿರ್ಬೋದು, ಫುಟ್ಪಾತ್ ಇರ್ಬೋದು, ಅದ್ರ ಮಧ್ಯದಲ್ಲಿ ಹಾಕಿರುವಂತಹ ಈ ಗಿಡಗಳಿರ್ಬೋದು. ನಾನು ಬಹಳಷ್ಟು ವೀಡಿಯೋಗಳು ಹೇಳ್ತೀನಿ, ಲೇಔಟ್ ಮಾಡೋದು ಬಹಳ ಕಷ್ಟವಾಗಿರುವಂತಹ ಕೆಲಸ, ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್, ಇದು ಸರಿಸುಮಾರು 6-7 ವರ್ಷ ಹಳೆಯ ಲೇಔಟ್, ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್, ಸರಿಸುಮಾರು 5-8 ಇಯರ್ಸ್ ಓಲ್ಡ್ ಲೇಔಟ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು, ಸೈಟ್ ಮಾರ್ಕಿಂಗ್ ಇರ್ಬೋದು, ಮತ್ತು ಈ ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇದೆ, ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇರುವಂತಹ ಅದರ ಉಪಯೋಗಗಳು ಏನು ಅಂತ ಅಂದರೆ, ನೋಡಿ ಹೈ ರೈಸ್ ಬಿಲ್ಡಿಂಗ್ಗಳು ಮಾಡಿದಾಗ ಬಾಲ್ಕನಿ ಮುಂದೆ ಎಲೆಕ್ಟ್ರಿಕ್ ವೈರ್ಗಳು ಹಾದೋಗಿರುತ್ತೆ, ಅಕಸ್ಮಾತ್ ಡೇಂಜರ್ ಇರಬಹುದು. ಸೊ ಅದಕ್ಕಾಗಿ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡಿದಾಗ ನಿಮಗೆ, ಹೈ ರೈಸ್ ಬಿಲ್ಡಿಂಗ್ ಮಾಡಿದಾಗ ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಇದ್ದಾಗ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತೆ. ಮತ್ತು ಮೈಸೂರು ಮಧ್ಯಭಾಗದಲ್ಲಿ ಭಾಳಷ್ಟು ಜನ ನೋಡ್ತಿರ್ತೀರಿ, ಮಧ್ಯಭಾಗದಲ್ಲಿದ್ದಾಗ ಟ್ರಾಫಿಕ್ ಗಲಾಟೆ, ಹಿಂಸೆ, ತುಂಬ ಸೌಂಡ್ ಇರುತ್ತೆ, ನಾಯ್ಸ್ ಇರುತ್ತೆ ಅಂತ. ಇದು ಸರಿಸುಮಾರು 30 ಎಕರೆ ವಿಸ್ತೀರ್ಣ ರಚಿಸಲಾಗಿರುವುದು. ಯಾವುದೇ ಥರ ಇಂಟ್ರೂಷನ್ ಅಂದರೆ, ಯಾವುದೇ ತರಹ ಬೇರೆ ಏರಿಯಾದವರು ಇದರಿಂದ ಒಳಗಿಂದ ಪಾಸ್ ಆಗುವಂತಹ ಕ್ರಾಸಿಂಗ್ ಓವರ್ ಇಲ್ಲದೆ ಇರೋಂತಹ ಜಾಗ. ಎಂಟ್ರಿ ರಿಸ್ಟ್ರಿಕ್ಟೆಡ್ ಇರುತ್ತೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ರಿಸ್ಟ್ರಿಕ್ಟೆಡ್ ಎಂಟ್ರಿ ಆಗಿದೆ. 24-hour ಸೆಕ್ಯೂರಿಟಿ ಇರೋದ್ರಿಂದ ದಿಸ್ ಎಂಟೈರ್ 30 ಎಕರ್ಸ್ ಕಾಂಪೌಂಡೆಡ್ ಪ್ರಾಪರ್ಟಿ ಆ್ಯಂಡ್ ಬ್ಯೂಟಿಫುಲ್ ವ್ಯೂ. ಮೈಸೂರು ಮಧ್ಯಭಾಗದಲ್ಲಿ ಈ ಥರ ಲೇಔಟಲ್ಲಿ ಸೈಟ್ಗಳು ಸಿಗೋದೇ ಕಷ್ಟ. ವಿತ್ ಅ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್, ನೀವು ಇವಾಗ ಏನು ನೋಡ್ತಾ ಇದ್ರ, ಚಾಮುಂಡಿ ಬೆಟ್ಟದ ಪಾದದಡಿಯಲ್ಲೇ ಇರುವಂಥದ್ದಿದು. ಇಲ್ಲಿ ನಿಮಗೆ ಮೂಡ ಅನುಮೋದಿತ ಅಂತ ಈಗಾಗಲೇ ಹೇಳಿದ್ದೀನಿ ಸುಪ್ರೀತಿ, ಈ ಜಾಗದಲ್ಲಿ ನಾನು ಸೈಟ್ ತೊಗೋಬೇಕು ಅಂತ ಇದ್ದೀನಿ, ಇಲ್ಲಿ ನಾವು ಮನೆ ಈಗಲೇ ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ಅಂತಂದರೆ, ನೋಡಿ ಇಲ್ಲಿಗೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಈಗಲೇ ಸರಿಸುಮಾರು 30-40 ಮನೆಗಳು ಈಗಾಗಲೇ ತಲೆ ಎತ್ತಿವೆ. ಇಲ್ಲಿ ಕಬಿನಿ ವಾಟರ್ ಸಪ್ಲೈ ಅಂದರೆ ಸರ್ಕಾರದಿಂದ ನಿರಂತರವಾಗಿ ನೀರು ಸರಬರಾಜು ಆಗುವ ವ್ಯವಸ್ಥೆ ಇರುವಂತಹ ಲೇಔಟ್ ಇದು. ಮತ್ತು ನಿಮಗಿಲ್ಲಿ ಮನೆ ಕಟ್ಕೋಬೇಕು ಅಂತಂದರೆ, ನೀವು ಯಾವುದೇ ತರಹ ತೊಂದರೆ ಇಲ್ಲದಾಗೆ, ಅದೇ ಆದರೆ ಭಾಳಷ್ಟು ಈಗಾಗಲೇ ಜನಗಳು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಸೊ ಮೈಸೂರು ಸಿಟಿ ಸೆಂಟ್ರಲ್ ಏರಿಯಾದಿಂದ ನೀವು ಎಲ್ಲದಕ್ಕೂ ಸೇರಿ 1 ಕಿಲೋಮೀಟರ್ ಹೋಗ್ಬಿಟ್ರೆ ಸಾಕು, ಎಲ್ಲ ನಿಮಗೆ ಕುಡಿಯೋ ನೀರು ವ್ಯವಸ್ಥೆ ಇದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ಲೈನು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇದೆ, ನಿಮಗೆ ಮೈಸೂರು ಮಧ್ಯಭಾಗ ಸರಿ 1.5 ಕಿಲೋಮೀಟರ್ ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್, ಜೆಎಸ್ಎಸ್ ಸರಿ 1.5-2 ಕಿಲೋಮೀಟರ್ ಇರುವಂಥದ್ದು. ಇದನ್ನು ಕೊಳ್ಳಲಿಕ್ಕೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತಾ ಅನ್ನೋದು ಭಾಳ ಸೈಟ್ಗಳ ಮೇಲೆ ನಾನು ನಿವೇಶನ ಮಾಡಬೇಕು, ನಿವೇಶನ ಅಂದರೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಸಾಲ ಸಿಗುತ್ತಾ ಬ್ಯಾಂಕಿನಿಂದ, ಎಷ್ಟು ಪರ್ಸೆಂಟೇಜ್ ಸಿಗ್ಬೋದು ಅನ್ನೋದು ಒಂದು ಪ್ರಶ್ನೆ. ಸರಿಸುಮಾರು 75-70% ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ, ಸರಿಸುಮಾರು 20-25% ಶೇಕಡ ನಿಮ್ಮ ಕಾಂಟ್ರಿಬ್ಯೂಷನ್ ಅಂದರೆ ಬಯರ್ಸ್ ಕಾಂಟ್ರಿಬ್ಯೂಷನ್ ಅಥವಾ ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ ಕೊಡಬೇಕಾಗಿ ಬರುತ್ತೆ. ಮತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾನು ಸೈಟಲ್ಲಿ ಮನೆ ಕಟ್ಟಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ 3 ಇಯರ್ಸ್ 4 ಇಯರ್ಸ್ ನಾನು ಈ ಜಾಗದ ಮೇಲೆ ಬಂಡವಾಳ ಹಾಕ್ತೀನಿ, ನನಗೆ ಒಳ್ಳೆ ರಿಟರ್ನ್ ಸಿಗುತ್ತಾ ಅನ್ನೋದು ಇನ್ನೊಂದು ಹಲವಾರು ಜನಗಳ ಪ್ರಶ್ನೆ ಆಗಿರುತ್ತೆ. ಖಂಡಿತವಾಗಲೂ ಮೈಸೂರು ಸಿಟಿ ಸೆಂಟ್ರಲ್ಲಿ ಈ ಥರ ಗೇಟೆಡ್ ಕಮ್ಯುನಿಟಿಲಿ ನಿಮಗೆ ಸೈಟ್ಗಳು ಮುಂಬರೋ ಸಲ ಖಂಡಿತವಾಗಲೂ ಸಿಗಲ್ಲ. ಇದು ರೈಟ್ ಆ್ಯಂಡ್ ದ ಬ್ರೈಟ್ ಆಪರ್ಚುನಿಟಿ ಟು ಇನ್ವೆಸ್ಟ್ ಆನ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಪ್ರೂವ್ಡ್ ಸೈಟ್ಸ್, ಇಸ್ ಎ ಗೇಟೆಡ್ ಕಮ್ಯುನಿಟಿ, ಇದೇ ಥರ ಸುವರ್ಣಾವಕಾಶ ಇನ್ನೊಮ್ಮೆ ಸಿಗಲ್ಲ. ನನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳ ತೊಗೊಂಡು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ನನ್ನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.